ಕೊರೋನಾ ಸಂಕಷ್ಟದ ಕಾಲದಲ್ಲಿ ಸರ್ಕಾರದ ವಿವಾದಾತ್ಮಕ ನಿರ್ಧಾರ, ಶಾಸಕರಿಗಾಗಿ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ನಿರ್ಮಾಣಕ್ಕೆ ಚಿಂತನೆ, ಕೈಯಲ್ಲಿ ಕಾಸಿಲ್ದಿದ್ರೂ ಕ್ಲಬ್ ಬೇಕಾ ಅಂತಿದ್ದಾರೆ ಜನ, ತೀರಾ ಆರ್ಥಿಕ ಸಂಕಷ್ಟ ಇದೆ, ಕೊರೋನಾ ಸಂಕಷ್ಟದ ಕಾಲ, ಇಂತಹ ಸಂದರ್ಭದಲ್ಲಿ ಶಾಸಕರಿಗಾಗಿ ಕ್ಲಬ್ ನಿರ್ಮಾಣಕ್ಕೆ ಸರ್ಕಾರ ಚಿಂತನೆ ನಡೆಸಿದ್ದು, ಕೈಯಲ್ಲಿ ಕಾಸಿಲ್ಲ ಅಂದ್ರೂ ಕ್ಲಬ್ ಬೇಕಾ ಅಂತ ಜನ ಕೇಳ್ತಿದ್ದ. ಶಾಸಕರ ಮೋಜು ಮಸ್ತಿಗೆ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಸ್ಟಾಪ್. ಮತ್ತೆ ಚರ್ಚೆಗೆ ಬಂದ ಈ ಕ್ಲಬ್ ರಚನೆ ವಿಚಾರ, ಶಾಸಕರಿಗಾಗಿ ಕ್ಲಬ್ ನಿರ್ಮಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು, ಕ್ಲಬ್ ನಿರ್ಮಾಣ ಸಂಬಂಧ ನಿನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ಕೂಡ ನಡೆಯಿತು. ಸಿಎಂ ಬೊಮ್ಮಾಯಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಸಾರಾ ಮಹೇಶ್, ಎಸ್ ರವಿಕುಮಾರ್ ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಕ್ಲಬ್ ರಚನೆಗೆ ಒಪ್ಪಿಗೆ, ಜೊತೆಗೆ ಸ್ಥಳ ಹುಡುಕಾಟದಲ್ಲೂ ಇದೆ ಸರ್ಕಾರ. ಇಂತಹ ಸಂದರ್ಭದಲ್ಲಿ ಕ್ಲಬ್ ಬೇಕಾ ಅಂತ ಜನ ಕೇಳ್ತಿದ್ದಾರೆ, ಜೊತೆಗೆ ಕ್ಲಬ್ ರಚನೆಗೆ ಒಪ್ಪಿಗೆ ಅಷ್ಟೇ ಅಲ್ಲ, ಕುಮಾರಕೃಪಾ ಸೇರಿದಂತೆ ಹಲವು ಪ್ರಮುಖ ಕಟ್ಟಡಗಳ ಮೇಲೆ ಕೂಡ ಕಣ್ಣಿಡಲಾಗಿದೆ. ಕೋವಿಡ್ ಸಂಕಷ್ಟದ ನಡುವೆ ನೆನೆಗುದಿಗೆ ಬಿದ್ದಿದ್ದಂತಹ ಯೋಜನೆಗೆ ಈಗ ಮತ್ತೆ ಚಾಲನೆ ಕೊಡ್ತಾರೆ. ಈಗ ಈ ಕ್ಲಬ್ಗೆ ಓಕೆ ಅಂದಿದೆ ರಾಜ್ಯ ಸರ್ಕಾರ, ಅದರಲ್ಲೂ ಪಾರಂಪರಿಕ ಕಟ್ಟಡದಲ್ಲಿ ಮನರಂಜನಾ ಕ್ಲಬ್ ಬೇಕಾ ಜನ ಪ್ರಶ್ನಿಸ್ತಾ ಇದ್ದಾರೆ. ಕೈಯಲ್ಲಿ ಕಾಸಿಲ್ಲ ಅಂದ್ರೂ ಕ್ಲಬ್ ಬೇಕಾ ಅನ್ನೋದೊಂದು ಪ್ರಶ್ನೆಯಾದ್ರೆ ಆ ಕ್ಲಬ್ ಎಲ್ಲಿ ಮಾಡ್ತಾರೆ? ಪಾರಂಪರಿಕ ಕಟ್ಟಡದಲ್ಲಿ ಆದ್ರೆ ಎಲ್ಲದಕ್ಕೂ ವಿರೋಧ ವ್ಯಕ್ತ ಆಗುತ್ತೆ. ಆದ್ರೆ ಇದಕ್ಕೆ ಮಾತ್ರ ಪಕ್ಷಾತೀತವಾಗಿ ಶಾಸಕರೆಲ್ಲ ಒಂದಾಗಿದೆ. ಸರ್ಕಾರದ ಈ ನಿರ್ಧಾರ ಜನರ ಆಕ್ರೋಶಕ್ಕೆ ಕಾರಣವೂ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್, ಈಗ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಈ ಸಂದರ್ಭದಲ್ಲಿ ಕ್ಲಬ್ ಬೇಕಿತ್ತ ಶಾಸಕರಿಗೆ? ಎಲ್ಲದಕ್ಕೂ ವಿರೋಧ ವ್ಯಕ್ತಪಡಿಸುವಂತಹ ಶಾಸಕರು ಈ ವಿಚಾರಕ್ಕೆ ಮಾತ್ರ ಪಕ್ಷಾತೀತವಾಗಿ ಎಲ್ಲರೂ ಒಗ್ಗಟ್ಟಿನ ಪ್ರದರ್ಶನ ಕೂಡ ಮಾಡ್ತಿದ್ದಾರೆ. ಸರ್ಕಾರದ ಚಿಂತನೆಯಾದರೂ ಏನು ಅಂತ? ಅಪ್ರತಿಮ, ಈಗ ಇದು ಮೊದಲು ಎಮ್ ಎಲ್ ಎಗಳ ಕ್ಲಬ್ ಅನ್ನುವಂಥ ಒಂದು ಪ್ರಯತ್ನ ನಡೀತಾ ಇತ್ತು. ಅಂದರೆ ಇದು ತುಂಬ ಹಳೆಯ ಯೋಜನೆ, ಆದರೆ ಅದು ಅನುಷ್ಠಾನಕ್ಕೆ ಬಂದಿರಲಿಲ್ಲ. ಕೋವಿಡ್ ಬಂದ ಬಳಿಕ ಅದು ನೆನೆಗುದಿಗೆ ಕೂಡ ಬಿದ್ದಿತ್ತು. ಸೊ ಎಮ್ ಎಲ್ ಎ ಕ್ಲಬ್ ಮಾಡ್ತಾರೆ ಅಂತ ಅಂದಾಗ ಆಗಲೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಯಾಕಂದರೆ ಶಾಸಕರ ಮೋಜು ಮಸ್ತಿಗೆ ಎಮ್ ಎಲ್ ಎಗಳ ಕ್ಲಬ್ ಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಸಾರ್ವಜನಿಕರು ಕೂಡ ಕೇಳಿದರು. ಆ ಹಿನ್ನೆಲೆಯಲ್ಲಿ ಇದೀಗ ಇದರ ಹೆಸರನ್ನು ಬದಲಾವಣೆ ಮಾಡಿಕೊಂಡು, ಅಂದರೆ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಅನ್ನೋ ಹೆಸರಿನಲ್ಲಿ ಕ್ಲಬ್ಬನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದು ಶಾಸಕರ ಮೋಜು ಮಸ್ತಿಗಾಗಿನೇ ಮಾಡ್ತಿರುವಂಥ ಕ್ಲಬ್ ಅನ್ನುವಂಥದ್ದು ಭಾಳ ಸ್ಪಷ್ಟ. ಮತ್ತು ನಿನ್ನೆ ಸ್ಪೀಕರ್ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಕೂಡ ನಡೀತು ಈ ಕ್ಲಬ್ ರಚನೆಗೆ. ಆ ಒಂದು ಸಭೆಯಲ್ಲಿ ಸಹಮತ ಕೂಡ ಸಿಕ್ಕಿದೆ. ಅಂದರೆ ಸಿ ಎಂ ಬೊಮ್ಮಾಯಿ ಅವರು ವಿಧಾನಸಭೆಯ ನಾಯಕರಾಗಿ ಮತ್ತು ವಿಧಾನಸಭೆಯ ವಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯ ಅವರು, ಸ್ಪೀಕರ್ ಕಾಗೇರಿ ಅವರ ಒಂದು ನೇತೃತ್ವದಲ್ಲಿ ಸಭೆ ನಡೆದಿದೆ. ವಿಧಾನಮಂಡಲದ ಆಡಳಿತ ಮಂಡಳಿಯ ಈ ಒಂದು ಸಭೆಯಲ್ಲಿ ಎಮ್ ಎಲ್ ಎಗಳ ಕ್ಲಬ್ಬನ್ನು ನಿರ್ಮಾಣ ಮಾಡಬೇಕು, ಅದಕ್ಕೆ ಸಹಮತ ಕೂಡ ಸಭೆಯಲ್ಲಿ ವ್ಯಕ್ತ ಆಗಿರುವಂಥದ್ದು. ಸೊ ಹಾಗಾಗಿ ಇವತ್ತು ಈ ಒಂದು ಕ್ಲಬ್ ರಚನೆ ವಿಚಾರದಲ್ಲಿ ಜಾಗ ಎಲ್ಲಿ ಗುರುತಿಸಬೇಕು ಅನ್ನೋ ವಿಚಾರದಲ್ಲಿ ಕೂಡ ಒಂದು ಉನ್ನತ ಮಟ್ಟದ ಸಭೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಜಾಗಗಳನ್ನ ಈಗಾಗಲೇ ಕೆಲವು ಕಡೆ ಗುರುತಿಸಿದ್ರು. ಅದರಲ್ಲಿ ಭಾಳ ಪ್ರಮುಖವಾಗಿ ಬಾಲಬ್ರೂಹಿ ಅತಿಥಿ ಗೃಹ ಏನಿತ್ತು ಅಲ್ಲಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ. ಇನ್ನು ಕುಮಾರಕೃಪ ಏನಿದೆ ಅಲ್ಲಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದೆ. ಸೊ ಪಾರಂಪರಿಕ ಕಟ್ಟಡಗಳ ಮೇಲೂ ಕೂಡ ಶಾಸಕರ ಕಣ್ಣು ಬಿದ್ದಿರುವಂಥದ್ದು, ಶಾಸಕರ ಮೋಜು ಮಸ್ತಿಗೆ ಸರ್ಕಾರ ಕ್ಲಬ್ ಮಾಡಲಿಕ್ಕೆ ಹೊರಟಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.